ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಸಿ ಟಿ ಅವ್ರಿಗೆ ಮತ್ತು ಕೆ ಎಸ್ ಈಶ್ವರಪ್ಪ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತ ಬಹಳಷ್ಟು ಬಾರಿ ಹೇಳಿದ್ದಾರೆ ಅಂದ್ರೆ ಸೆಟ್ಲ್ಮೆಂಟ್ ಮಾಡೋಕೆ ಮುಂಚಿತವಾಗಿ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದರು ಚುನಾವಣೆಗೆ ಮುನ್ನ ಸೊ ಎಲೆಕ್ಷನ್ ಅಲ್ಲಿ ಈಶ್ವರಪ್ಪ ಕಂಟೆಸ್ಟ್ ಮಾಡಲಿಲ್ಲ ಟಿಕೆಟ್ ಸಿಕ್ಕಿಲ್ಲ ಸಿ ಅವ್ರ ಸೋಲಿಗೆ ಡಿ ಕೆ ಶಿವಕುಮಾರ್ ಬಹುದೊಡ್ಡ ಕಾರಣ ಜೊತೆಗೆ ಇನ್ನೊಂದಷ್ಟು ಜನ ಸೇರ್ಕೊಂಡಿರೋ ಅನ್ನೋದು ಗೊತ್ತಿರೋ ವಿಚಾರ ಸಿ ಟಿ ಅವರಿಗೆ ಈಶ್ವರಪ್ಪ ಅವರಿಗೆ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಸೆಟ್ಲ್ಮೆಂಟ್ ಮಾಡಿದ್ರು ಹಾಗೆ ರಾಜಕೀಯವಾಗಿ ಸೆಟ್ಲ್ಮೆಂಟ್ ಮಾಡೋಕಾಗದಿರೋರು ಯಾರು ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಹಾಗೆ ಮುನಿರತ್ನ ಈ ಮೂವರಿಗೆ ಡಿ ಕೆ ಬ್ರದರ್ಸ್ ಸೆಟ್ಲ್ಮೆಂಟ್ ಮಾಡಕ್ ಸಾಧ್ಯ ಆಗ್ಲಿಲ್ಲ ಈಗ ಯತ್ನಾಳ್ ಹೇಳವ್ರೆ ಶೀಘ್ರವೇ ನಿಮ್ದು ಸೆಟ್ಲ್ಮೆಂಟ್ ಮಾಡ್ತೀವಿ ಆಗತ್ತೆ ಅಂತ ಎಸ್ ಡಿ ಕೆ ಶಿವಕುಮಾರ್ ಅವರ ಭಾಷೆಯಲ್ಲಿ ಸೆಟ್ಲ್ಮೆಂಟ್ ಅನ್ನೋ ಪದವನ್ನ ಬಳಸಿದ್ರು ಅದು ರಾಜಕೀಯವಾಗಿ ಸೆಟ್ಲ್ಮೆಂಟ್ 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 ಅಂತ ಬಹಳ ಚರ್ಚೆ ಆಗ್ತಿದೆ ವಿಜಯಪುರದಲ್ಲೂ ಕೂಡ ಯತ್ನಾಳ್ ಅವ್ರನ್ನ ಸೋಲ್ಸಕ್ಕೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಸೆಟ್ಲ್ಮೆಂಟ್ ಮಾಡಕ್ ಕಾಲಿಲ್ಲ ಯತ್ನಾಳ್ ಗೆದ್ರು ರಮೇಶ್ ಜಾರಕಿಹೊಳಿ ಅವ್ರನ್ನ ಸೋಲ್ಸಕ್ ಹೋಗಿದ್ರು ಸೆಟ್ಲ್ಮೆಂಟ್ ಮಾಡಕ್ಕೆ ಆಗ್ಲಿಲ್ಲ ಮುಂದ್ರತ್ನ ಅವ್ರನ್ನ ಸೋಲ್ಸಕ್ ಹೋಗಿದ್ರು ಸೆಟ್ಲ್ಮೆಂಟ್ ಮಾಡಕ್ಕೆ ಆಗ್ಲಿಲ್ಲ ಈಗ ಮತ್ತೆ ಸೆಟ್ಲ್ಮೆಂಟ್ 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 ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಅದಕ್ಕೆ ಪ್ರತಿಯಾಗಿ ಯತ್ನಾಳ್ ಈ ಲೋಕಸಭೆ ಚುನಾವಣೆಯಲ್ಲಿ ಅಣ್ಣ ತಮ್ಮ ಇಬ್ಬರಿಗೂ ಸೆಟಲ್ಮೆಂಟ್ ಆಗ್ತಿದೆ ಕಾಯ್ತಿರಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಲೋಕಸಭೆ ನಂತರ ಸರ್ಕಾರ ಬೀಳುತ್ತೆ ಡಿ ಕೆ ಶಿವಕುಮಾರ್ ಹೆಚ್ಚು ಕಮ್ಮಿ ಹೋಗ್ತಾರೆ ಲೋಕಸಭೆ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತೀವಿ ಅನ್ನೋ ದಾಟಿಯಲ್ಲಿ ಯತ್ನಾಳ್ ಹೇಳ್ತಿದ್ದಾರೆ ಯಾಕೆ ಈ ವಿಷಯ ಪ್ರಾಮುಖ್ಯತೆ ಅಂತಂದ್ರೆ ಏನಾರ ಯತ್ನಾಳ್ ಸೋತಿ ಮಾತು ಮಾತಾಡೇಳಿದ್ರೆ ಬುಡಗುರಿಗಾಗಲೇ ಡಿ ಕೆ ಸೆಟ್ಲ್ಮೆಂಟ್ ಮಾಡಿದ್ದಾರೆ ಇನ್ನೇನು ಮಾತಾಡ್ತಾರೆ ಅಂತ ಹೇಳ್ಬೋದಿತ್ತು ಈಶ್ವರಪ್ಪಂಗಿಗಾಗಲೇ ಅವ್ರ ಚುನಾವಣೆ ನಿಂತೇ ಇಲ್ಲ ಈಶ್ವರಪ್ಪ ಬಟ್ ಹಾಗೆ ನೋಡಿದ್ರೆ ಯತ್ನಾಳ್ ಡಿ ಕೆ ಶಿವಕುಮಾರ್ ಸೆಟ್ಲ್ಮೆಂಟ್ ಮಾಡೋಕ್ಕಾಗ್ಲಿಲ್ಲ ಯತ್ನಾಳ್ಗೆ ರಮೇಶ್ ಜಾರಕಿಹೊಳಿ ಅವ್ರಿಗೂ ಮಾಡೋಕ್ಕಾಗ್ಲಿಲ್ಲ ಮುಂದ್ರತ್ನ ಅವ್ರಿಗೂ ಮಾಡೋಕ್ಕಾಗಲಿಲ್ಲ ಇವರೆಲ್ಲರೂ ಈಗ ಆರ್ ಆರ್ ನಗರದ ಎಮ್ ಎಲ್ ಎ ಮುನ್ರತ್ನ ಗೋಕಾಕ್ನ ಎಮ್ ಎಲ್ ಎ ರಮೇಶ್ ಜಾರಕಿಹೊಳಿ ವಿಜಯಪುರದ ಎಮ್ ಎಲ್ ಎ ಯತ್ನಾಳ್ ಇವರೆಲ್ಲರೂ ಸೇರಿಕೊಂಡು ಡಿ ಕೆ ಬ್ರದರ್ಸ್ಗೆ ಸೆಟ್ಲ್ಮೆಂಟ್ ಮಾಡಕ್ಕೆ ಹೊರಟಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಲೋಕಸಭೆ ನಂತರ ತಿಹಾರ್ ಜೈಲಿಗೆ ಡಿ ಕೆ ಶಿವಕುಮಾರ್ ಮನೆಗೆ ಡಿ ಕೆ ಸುರೇಶ್ ಇದು ಫಿಕ್ಸ್ ಬರೆದಿಟ್ಕಳಿ ಅನ್ನೋದು ಯತ್ನಾಳ್ ಅವರ ಮಾತು ಸೊ ಹಾಗಾಗಿ ಯತ್ನಮೆಂಟ್ ಈ ಸೆಟ್ಲ್ಮೆಂಟ್ ಪಾಲಿಟಿಕ್ಸ್ ಇದೆಯಲ್ಲ ಇದು ಯಾವಂತಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ ರಾಜಕೀಯವಾಗಿ ಮೂಲೆ ಗುಂಪು ಮಾಡೋದು ಸೋಲ್ಸೋದಷ್ಟೇ ಸೆಟಲ್ಮೆಂಟ್ ಅನ್ನೋದು ಒಂದು ಲೆಕ್ಕಾಚಾರ ಇತ್ತು ಆದರೆ ತಿಹಾರ್ ಜೈಲ್ಗೆ ವಾಪಸ್ಸು ಡಿ ಕೆ ಶಿವಕುಮಾರ್ ಕಳಿಸೋದು ಕೂಡ ಸೆಟಲ್ಮೆಂಟ್ ಅನ್ನೋ ದಾಟಿಯಲ್ಲಿ ಯತ್ನಾಳ್ ಮಾತಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ ಅಂತ ನೋಡ್ಬೇಕು ಯಾವಾಗ ಇವ್ರು ಸೆಟ್ಲ್ಮೆಂಟ್ ಮಾಡ್ಬೋದು ಯತ್ನಾಳ್ ಡಿ ಕೆ ಶಿವಕುಮಾರ್ ಆಸ್ತಿ ಅಕ್ರಮ ಅಂತ ಸಾಬೀತಾದಾಗ ಏನು ಸಾವಿರಾರು ಕೋಟಿ ಡಿ ಕೆ ಶಿವಕುಮಾರ್ ಆಸ್ತಿ ಇದೆಯಲ್ಲ ಅದು ಕಷ್ಟಪಟ್ಟು ಸಂಪಾದನೆ ಮಾಡಿದಲ್ಲ ಲೂಟಿ ಮಾಡಿದ್ದು ಅಕ್ರಮ ಅಂತ ಸಾಬೀತಾದ್ರೆ ತಿಹಾರ್ ಜೈಲ್ ಮತ್ತೆ ಹೋಗ್ತಾರೆ ಆಗ ಯತ್ನಾಳ್ ಎಲ್ಲ ಸೆಟ್ಲ್ಮೆಂಟ್ ಆಗುತ್ತೆ ಸುಮ್ನೆ ಯತ್ನಾಳ್ ಸುಪ್ರೀಂ ಕೋರ್ಟ್ ಅಲ್ಲ ಯತ್ನಾಳ್ ಕೋರ್ಟ್ ಅಲ್ಲ ಆದರೆ ಆ ಪ್ರಕರಣದಲ್ಲಿ ಏನು ರಾಜ್ಯ ಸರ್ಕಾರದ ಸಂಪುಟ ಸಿ ಬಿ ಐ ತನಿಖೆಗೆ ಕೊಟ್ಟಂಥ ಪರ್ಮಿಷನ್ ವಾಪಸ್ ತಗೋತು ಆಗ ಮತ್ತೆ ಯತ್ನಾಳ್ ಕೋರ್ಟ್ ಮೆಟ್ಟಿಲೇರಿ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಪ್ರಕರಣದಲ್ಲಿ ಸಿ ಬಿ ಐ ತ್ರೂ ಜೈಲಿಗೆ ಕಳಿಸ್ಬೇಕು ಅಂತ ಪಣ ತೊಟ್ಟಿ ನಿಂತಿದ್ದಾರೆ ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸೆಟ್ಲ್ಮೆಂಟ್ ಮಾಡಿ ಜೈಲಿಗೆ ಕಳಿಸ್ತೀನಿ ಅನ್ನೋದು ಯತ್ನಾಳ್ ಅವರ ಮಹದಾಸೆ ಹೇ ದೊಡ್ಡ ಗುರಿ ಅದಕ್ಕೆ ರಮೇಶ್ ಜಾರಕಿಹೊಳಿ ಅವ್ರದ್ದು ಸಾಥಿದೆ ಮುಂದ್ರತ್ನ ಅವ್ರದ್ದು ಇದೆ ಮುಂದ್ರತ್ನ ಇಲ್ಲಿ ಡಿ ಕೆ ಸುರೇಶ್ ಸೋಲಿಸ್ಬೇಕು ಅಂತ ನಿಂತವ್ರವರು ನಾನೆಲ್ ಸೆಟ್ಲ್ಮೆಂಟ್ ಮಾಡ್ತೀನಿ ಡಿ ಕೆ ಸುರೇಶ್ ಕೆ ಅಂತ ಸೊಟ್ಟಾರೆ ರಾಜಕಾರಣದ ಈ ಸೆಟ್ಲ್ಮೆಂಟ್ ಯಾರಿಗೆ ಯಾರು ಮಾಡ್ತಾರೆ ಕಾದ್ ನೋಡಬೇಕು ಈಗಾಗಲೇ ಒಂದು ಸೈಡ್ ಬಾಟಿ ಮುಗ್ದಿದೆ ಮುಂದ್ರತ್ನ ವಿರುದ್ಧ ಸುರೇಶ್ ಸೋತಿದ್ದಾರೆ ಸೆಟ್ಲ್ಮೆಂಟ್ ಮಾಡೋ ವಿಚಾರದಲ್ಲಿ ಯತ್ನಾಳ್ನ ಸೋಲ್ಸೋ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಸೋತಿದ್ದಾರೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಸೋಲ್ಸೋದ್ರಲ್ಲಿ ಸೋತಿದ್ದಾರೆ ಈಗ ಡಿ ಕೆ ಸುರೇಶ್ ಅವರ ಸೋಲ್ಸೋ ವಿಚಾರದಲ್ಲಿ ಮುಂದ್ರತ್ನ ಸೆಟ್ಲ್ಮೆಂಟ್ ಮಾಡ್ತಾರ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಸ್ ಈಗೇನು ಪ್ರಕರಣ ಸಿ ಬಿ ಐ ತನಿಖೆ ಮುಂದುವರಿಬೇಕು ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತ ಯತ್ನಾಳ್ ಹೋರಾಟ ಕೊಡ್ತಾ ಅದ್ರಲ್ಲಿ ಸಕ್ಸಸ್ ಆಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಜೈಲ್ಗೆ ಹಾಕ್ಸೋದ್ರಲ್ಲಿ ಸಕ್ಸಸ್ ಆಗ್ತಾರ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಆಸ್ತಿ ಅಕ್ರಮವೋ ಸಕ್ರಮವೋ ಜೈಲ್ಗೆ ಹೋಗ್ತಾರಾ ಡಿ ಕೆ ಶಿವಕುಮಾರ್ ಮತ್ತೆ ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಗೆಲ್ತಾರ ಸೋಲ್ತಾರ ಮುಂದ್ರತ್ನ ಸೆಟ್ಲ್ಮೆಂಟ್ ಮಾಡ್ತಾರ ಡಿ ಕೆ ಸುರೇಶ್ ಅವ್ರಿಗೆ ಸಾಧ್ಯ ಇದೆಯೇ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ